Well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ ಜಯ. ವಿಷಯ ಕನ್ನಡ 7ನೇ ತರಗತಿಯವರಿಗೆ ಗದ್ಯ ಭಾಗ ಪಾಠ 4 ಪರಿಸರ ಸಮತೋಲನ. ಏನಿದು ಪರಿಸರ ಸಮತೋಲನ ಅಂದ್ರೆ ಅನ್ನುವಂತಹದ್ದು ಇಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂತಹ ಒಂದು ಗದ್ಯ ಭಾಗವಾಗಿದೆ. ಈ ಗದ್ಯವನ್ನು ಬರೆದಂತಹವರು ಯಾರು ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಪರಿಸರದ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡೋಣ. ವಿದ್ಯಾರ್ಥಿಗಳು, ಮನುಷ್ಯನಿಗೆ ಮೂಲಭೂತ ಅವಶ್ಯಕವಾಗಿರುವಂತಹ ವಸ್ತುಗಳು ನಾವು ಪರಿಸರದಿಂದನೇ ಪಡೆದುಕೊಳ್ಳುತ್ತೇವೆ ಅಲ್ವಾ? ಗಾಳಿ, ಬೆಳಕು, ನೀರು, ಆಹಾರ, ಹೌದಲ್ವಾ? ಇವೆಲ್ಲವೂ ಮನುಷ್ಯನಿಗೆ ಬೇಕಾಗಿರುವಂತಹ ಅತ್ಯವಶ್ಯಕವಾದಂತಹ ಮೂಲಭೂತ ವಸ್ತುಗಳು. ಗಾಳಿ, ಬೆಳಕು, ನೀರು, ಆಹಾರ, ಬಟ್ಟೆ, ಇವತ್ತು ಯಾವುದೇ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯನಾ? ಇಲ್ಲ ವಿದ್ಯಾರ್ಥಿಗಳೇ, ಮನುಷ್ಯನಿಗೆ ಈ 5 ಮೂಲಭೂತ ವಸ್ತುಗಳು ಅವಶ್ಯಕವಾಗಿ ಬೇಕೇ ಬೇಕು. ಗಾಳಿ, ಬೆಳಕು, ನೀರು, ಆಹಾರ ಮತ್ತೆ ಬಟ್ಟೆ, ಇದಿಲ್ಲದೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ಪರಿಸರ ಎನ್ನುವಂತಹದ್ದು ಒಂದು ಅದ್ಭುತವಾದಂತಹ ಸೃಷ್ಟಿ. ಪ್ರಕೃತಿ, ಪರಿಸರ, ಏನೇನು ಪ್ರಕೃತಿ ಪರಿಸರ ಇದೆಯಲ್ಲ, ಇದು ಒಂದು ಅದ್ಭುತವಾದಂತಹ ಸೃಷ್ಟಿ. ಮನುಷ್ಯ ಈ ಪರಿಸರದ ಮುಂದೆ, ಈ ಪ್ರಕೃತಿಯ ಮುಂದೆ ಶೂನ್ಯ ಅಲ್ವಾ? ನಿಮಗೆಲ್ಲ ಗೊತ್ತು, ಮನುಷ್ಯ ಎಷ್ಟೇ ಆಧುನಿಕತೆಯಿಂದ ಮುಂದುವರೆದನು, ಎಷ್ಟೇ ತಂತ್ರಜ್ಞಾನದಿಂದ ಆತ ಮುಂದೆ ಬರೆದರೂ ಸಹ ಪ್ರಕೃತಿಯ ಮುಂದೆ ಆತ ಯಾವಾಗಲೂ ಶೂನ್ಯ. ಮನುಷ್ಯ ಏನು ಬೇಕಾದರೂ ತಡೆಯಬಲ್ಲ ತನ್ನ ಬುದ್ಧಿವಂತಿಕೆ ಶಕ್ತಿಯಿಂದ, ಆದರೆ ಪ್ರಕೃತಿ ಕೊಡುವಂತಹ ಪ್ರಕೃತಿ ವಿಕೋಪವನ್ನು ಆತ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆಲ್ಲ ತಿಳಿದಿರುವಂತಹ ವಿಚಾರಣೆ, ಭೂಕಂಪ ಅದು ಪ್ರಕೃತಿಯಿಂದ ನಡೆಯುವಂತಹ ಸಹಜವಾದಂತಹ ಕಾರ್ಯ, ಅದನ್ನ ಮನುಷ್ಯ ತಡೆಯಕ್ಕಾಗುತ್ತಾ ಭೂಕಂಪ ಆಗೋದು ಸಾಧ್ಯ ಇಲ್ಲ. ಸುನಾಮಿ, ಸುನಾಮಿನ ಬರುವಂತಹ ಸುನಾಮಿನ ಮನುಷ್ಯ ಎದುರಿಸ್ತಾನ? ಸಾಧ್ಯ ಇಲ್ಲ ಅಲ್ವಾ? ಆಮೇಲೆ ಜಲಪ್ರಳಯಗಳಾಗ್ತಾ ಇದ್ದಾವೆ ಇವಾಗೆಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ, ಸಾಕಷ್ಟು ಮಳೆಯಲ್ಲಿ ಜಲಪ್ರಳಯ ಆಗ್ತಾ ಇದೆ ಅಲ್ವಾ? ಅತಿವೃಷ್ಟಿಯಾಗಿ ಸಾಕಷ್ಟು ಅಪಾರವಾದಂತಹ ಬೆಳೆ ಹಾನಿಗಳೆಲ್ಲ ಆಗ್ತಿದ್ದಾವೆ. ಇದನ್ನೆಲ್ಲ ಮನುಷ್ಯ ತಡೆಯೋದಕ್ಕೆ ಸಾಧ್ಯನಾ? ಗುಡುಗು ಸಿಡಿಲು, ಮಳೆ, ಭೂಕಂಪ, ಸುನಾಮಿ, ಇವೆಲ್ಲ ಪ್ರಕೃತಿಯಿಂದ ಬರುವಂತಹ ಅಪಾಯಗಳು. ಈ ಅಪಾಯಗಳನ್ನು ಮನುಷ್ಯ ಎದುರಿಸಿ ನಿಲ್ತಾನ ಎನ್ನುವಂತಹದ್ದು ಒಂದು ಯಕ್ಷ ಪ್ರಶ್ನೆಯಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ಬೆಳೆದರೂ ಆದರೂ ಪ್ರಕೃತಿಯ ಮುಂದೆ ಆತ ಶೂನ್ಯ ಅಂತ ಹೇಳಿಕೆ ಇಷ್ಟಪಡ್ತೀನಿ. ನೋಡಿ, ಪ್ರಕೃತಿ ಎನ್ನುವಂಥದ್ದು ಒಂದು ಅದ್ಭುತವಾದಂತಹ ಸೃಷ್ಟಿ. ಈ ಪ್ರಕೃತಿಯಲ್ಲಿ ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿಗಳು ಒಂದು ಮಿತಿಯಲ್ಲಿದ್ದರೆ ಪರಿಸರ ಸಮತೋಲನದಿಂದ ಇರುತ್ತೆ, ಇಲ್ಲದಿದ್ದರೆ ಅಸಮತೋಲನ ಉಂಟಾಗಿ ಪ್ರಕೃತಿಯಲ್ಲಿ ಇರುವಂತಹ ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿಗಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ತಮ್ಮ ಸಂತತಿಯನ್ನು ವೃದ್ಧಿಸಿಕೊಳ್ಳುತ್ತೆ ಅಲ್ವಾ? ವೃದ್ಧಿಸಿಕೊಂಡಂತಹ ತಮ್ಮ ಸಂತತಿಯಲ್ಲಿ ಸಂತತಿಯನ್ನು ವೃದ್ಧಿಸಿಕೊಳ್ಳಲು ಪ್ರಯತ್ನಿಸುತ್ತವೆ. ಜನಿಸಿದಂತಹ ಎಲ್ಲಾ ಪ್ರಾಣಿ ಪಕ್ಷಿಗಳು ಉಳಿಯುವುದಿಲ್ಲ, ಅವು ಬದುಕಿಗಾಗಿ ಇತರ ಪ್ರಾಣಿಗಳನ್ನು ಅವಲಂಬಿಸಿರುತ್ತೆ. ಶಕ್ತಿ ಇರುವಂತಹವು ಬದುಕಿಳಿಯುತ್ತವೆ, ದುರ್ಬಲ ಇರುವಂತಹ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗುತ್ತವೆ. ಉಳಿದಂತಹ ಇನ್ನು ಕೆಲ ಪ್ರಾಣಿ ಪಕ್ಷಿಗಳು ಮನುಷ್ಯನ ಮೋಜಿಗಾಗಿ, ದುರಾಸೆಗಾಗಿ ಅಥವಾ ಮನುಷ್ಯನ ಹೊಟ್ಟೆಪಾಡಿಗಾಗಿ ನಶಿಸಿ ಹೋಗುತ್ತವೆ. ಜನಸಂಖ್ಯಾ ಏರಿಕೆ, ನಗರೀಕರಣ, ಕೈಗಾರೀಕರಣ, ಆಧುನೀಕರಣದಿಂದಾಗಿ ಭರದಿಂದ ಸಾಗುತ್ತಿದೆ. ಇವುಗಳ ನಡುವೆ ಸುಂದರವಾದಂತಹ ಪ್ರಾಣಿ, ಪಕ್ಷಿ, ಸಸ್ಯ ಸಂಕುಲಗಳು ನಾಶಿಸಿ ಹೋಗುತ್ತಿವೆ. ಇದನ್ನು ನಾವು ತಡೆಯಬೇಕು. ಅದಕ್ಕಾಗಿ ನಾವೊಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಬೇಕೆಂದ್ರೆ ಪ್ರಕೃತಿ ನಮಗೆ ಪರಿಸರ ತುಂಬ ಅವಶ್ಯಕವಾಗಿದೆ. ನಾವು ಬದುಕೋಣ, ಇತರರನ್ನು ಬದುಕಲು ಬಿಡೋಣ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ವಿದ್ಯಾರ್ಥಿಗಳೇ ಬನ್ನಿ, ಪರಿಸರ ಸಮತೋಲನ. ಈಗ ಪರಿಸರ ಸಮತೋಲನ ಅಂದರೆ ನಿಮಗೆ ಒಂದು ಕಲ್ಪನೆ ಬಂದಿದೆ, ಓ ಪರಿಸರ ಅಂತ ತಕ್ಷಣ. ಈಗ ನಾನು ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟೆ ಅಲ್ವಾ, ಈ ಇಂಟ್ರೊಡಕ್ಷನಲ್ಲಿ ನಿಮಗೆ ಪರಿಸರ ಸಮತೋಲನ ಎಂದರೆ ಏನು ಅನ್ನುವಂತಹದ್ದು ನಿಮಗೆ ಒಂದು ಕಲ್ಪನೆ ಬಂದಿದೆ ಇವಾಗ ಅಲ್ವಾ? ಸರಿ, ಹಾಗಾದರೆ ಬನ್ನಿ, ಪರಿಸರ ಸಮತೋಲನ. ಈ ಗದ್ಯವನ್ನು ಬರೆದರೆ ಯಾರು? ಡಾಕ್ಟರ್ ಕೃಷ್ಣಾನಂದ್ ಕಾಮತ್. ಇವರ ಒಂದು ಕಿರು ಪರಿಚಯವನ್ನು ನಾವು ಮಾಡ್ತಾ ಹೋಗೋಣ. ಲೇಖಕರು ಡಾಕ್ಟರ್ ಕೃಷ್ಣಾನಂದ್ ಕಾಮತ್.
ಜನನ 29/9/1934ರಲ್ಲಿ ಅವರು ಜನಿಸುತ್ತಾರೆ. ಸ್ಥಳ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ಅವರು ಜನಿಸುತ್ತಾರೆ. 1961ರಲ್ಲಿ ಅವರಿಗೆ ಡಾಕ್ಟರೇಟ್ ಪದವಿ ದೊರೆಯುತ್ತದೆ. ಉದಯಪುರ ಮತ್ತು ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಟೆಕ್ನಾಲಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಕಾರಿ ಮತ್ತು ಮುಖ್ಯಸ್ಥರಾಗಿ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬೋರೇಟರಿ ಪ್ರಾರಂಭಿಸಿ 1,000 ಚಿತ್ರಗಳ ಛಾಯಾಗ್ರಹಣ ಮಾಡಿದ್ದಾರೆ. ಅವರ ಕೃತಿಗಳನ್ನು ಗಮನಿಸಿ ನಮ್ಮಲ್ಲಿ ನಾನು ಅಮೆರಿಕಾಗೆ ಹೋಗಿದ್ದೆ. ಗಮನಿಸಿ, ನಾನು ಅಮೆರಿಕಾಗೆ ಹೋಗಿದ್ದೆ. ಪ್ರಾಣಿ ಪರಿಸರ, ಕೀಟ ಜಗತ್ತು, ಪಶು ಪಕ್ಷಿ ಪ್ರಪಂಚ, ಸಸ್ಯ ಪರಿಸರ, ಇರುವೆಯ ಇರುವು, ಸರ್ಪ ಸಂಕುಲ ಮತ್ತು ಕಾವಿ ಕಲೆ ಇತ್ಯಾದಿ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅವರಿಗೆ ಬಂದಿರುವಂತಹ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಮರಣ ನೋಡಿ, 22/2002ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅರ್ಥಕ್ಕಿದ್ಯಾ? ನಿಮಗೆ ಕವಿ ಪರಿಚಯ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಪದಗಳ ಅರ್ಥ ನೋಡೋಣ. ಹಾಗಾದ್ರೆ ಅಚ್ಛಾದನ ಅಂದ್ರೆ ವಸ್ತ್ರ ಬಟ್ಟೆ ಅಂತ ಹೇಳಿ, ಪರ್ಣ ಅಂದ್ರೆ ಎಲೆ, ಗೇಣು ಅಂದ್ರೆ ಕುತ್ತಿಗೆ, ಪಿತೃ ಅಂದ್ರೆ ತಂದೆ, ವಿಳಿ ಅಂದ್ರೆ ತಾಂಬೂಲ, ಅಡಿಕೆ ಎಲೆ ಸುಣ್ಣ ಹಾಕಿ ಜಗಿತಾರಲ್ವ ಅದನ್ನು ತಾಂಬೂಲ ಅಂತ ಹೇಳಿ ಕರಿತೇವೆ. ಚವರ್ಣ ಅಂದ್ರೆ ಅಗಿದು ತಿನ್ನುವುದು ಅಂದ್ರೆ ಬಾಯಲ್ಲಿ ಅಗಿದು ಹಿಂಗಿದೀವಲ್ಲ ನಾವು ಅಗಿದು ತಿನ್ನುವುದು ಅಂತ ಕರಿತೀವಿ. ಶತಮಾನ 100 ವರ್ಷಗಳು. ಕ್ರೋಮೋಸೋಮ್, ನೀವು ಸೈನ್ಸ್ ಅಲ್ಲಿ ಕರೆಯುತ್ತೀರಲ್ವಾ, ಕ್ರೋಮೋಸೋಮ್ ಅಂದ್ರೆ ವರ್ಣತಂತು ಅಂತ ಹೇಳಿ ನಾವು ಕರಿತೀವಿ ಕನ್ನಡದಲ್ಲಿ. ಸೈಂಟಿಫಿಕ್ ವರ್ಡ್ ಕ್ರೋಮೋಸೋಮ್, ಕನ್ನಡದಲ್ಲಿ ವರ್ಣತಂತು ಅಂತ ಹೇಳಿ ಕರಿತೀವಿ. ಬರ್ತಾ ಪ್ರತಿ ವಿದ್ಯಾರ್ಥಿಗಳೇ, ಪರಿಸರ ಸಮತೋಲನ ಬರೆದವರು ಯಾರು? ಡಾಕ್ಟರ್ ಕೃಷ್ಣಾನಂದ ಕಾಮತ್. ಇವರ ಒಂದು ಕಿರು ಪರಿಚಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತೆ ಪದಗಳ ಅರ್ಥವೂ ಸಹ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾದ್ರೆ ಇಂದಿನ ತರಗತಿಗೆ ನಾವು ಪ್ರವೇಶವನ್ನು ಮಾಡೋಣವಾಗಿದ್ರೆ ಬನ್ನಿ ಹೋಗೋಣ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾಠ 4, ಪರಿಸರ ಸಮತೋಲನ, ಕೃಷ್ಣಾನಂದ ಕಾಮತ್. ನಾವು ಇಂದು ಪ್ರತಿಯೊಂದಕ್ಕೂ ಪ್ರಕೃತಿಯನ್ನೇ ಅವಲಂಬಿಸಿದ್ದೇವೆ. ಪ್ರಾಕೃತಿಕ ಪರಿಸರ ಹಾಗೂ ಜೀವ ಪರಿಸರದ ನಡುವೆ ಅವಿನಾಭಾವ ಸಂಬಂಧವಿದೆ. ನಾವು ನಮ್ಮ ದಿನನಿತ್ಯದ ಅಗತ್ಯಗಳಾದ ಆಹಾರ, ಬಟ್ಟೆ, ಗಾಳಿ, ಬೆಳಕು, ಔಷಧ ಮುಂತಾದ ಜೀವನ ಅವಶ್ಯಕ ಸಕಲ ಸೌಕರ್ಯಗಳಿಗೂ ಪ್ರಕೃತಿಯೇ ಜೀವನಾಧಾರವಾಗಿದೆ. ಈ ನೈಸರ್ಗಿಕ ಸಂಪತ್ತು ಎಲ್ಲ ಜೀವರಾಶಿಗಳನ್ನು ತನ್ನ ಮಡಿಲಿನಲ್ಲಿಟ್ಟುಕೊಂಡು ತಾಯಿಯಂತೆ ಪೋಷಿಸುತ್ತಿದೆ. ನೋಡಿ, ನಾವು ಇಂದು ಪ್ರತಿಯೊಂದಕ್ಕೂ ಸಹ ನಮ್ಮ ಪ್ರಕೃತಿನ ಅವಲಂಬಿಸಿದ್ದೇವಲ್ವಾ. ನಾನು ಅವಾಗಲೇ ಹೇಳಿದಂಗೆ ಪ್ರಾಕೃತಿಕ ಪರಿಸರ ಯಾವುದು? ಗಾಳಿ, ಬೆಳಕು, ನೀರು, ಆಹಾರ, ಬಟ್ಟೆ, ಔಷಧ ಇವೆಲ್ಲವೂ ನಾವು ಪ್ರಕೃತಿಯಿಂದ ಪಡೆಯುತ್ತಿರುವಂತಹ ಒಂದು ಮೂಲಭೂತ ವಸ್ತುಗಳು ಅಲ್ವಾ. ನೋಡಿ, ಆಹಾರ ನಾವು ಭೂಮಿಯಲ್ಲಿ ಬೆಳಿತೀವಿ, ಅದಕ್ಕೆ ಪ್ರಕೃತಿ ಸಹಾಯ ಮಾಡುತ್ತೆ, ಗಾಳಿ ಬೆಳಕು ಹೀಗೆ ಅಲ್ವಾ. ಆಮೇಲೆ ಗಾಳಿ, ನಮಗೆ ಗಾಳಿಯ ಅವಶ್ಯಕತೆ ಇದೆ, ಮತ್ತೆ ಬೆಳಕು, ಸೂರ್ಯನಿಂದ ಬೆಳಕು ಬರುತ್ತೆ. ಔಷಧಿ, ಪ್ರಕೃತಿಯಲ್ಲಿ ಪರಿಸರದಲ್ಲಿ ಕೆಲವೊಂದು ಗಿಡಮೂಲಿಕೆಯ ಔಷಧಿಗಳಿದ್ದೇವೆ, ಬೆಳಿತೀವಿ, ತನ್ನಿಂಗ್ ತಾನೇ ಅವು ಉಟ್ಕೊಳ್ತೀವಿ, ಯಾರು ಅದನ್ನು ಬೆಳೆಸಲ್ಲ ಅಲ್ವಾ. ಔಷಧಿ ಗುಣಗಳಿರುವಂತಹ ಸಸ್ಯಗಳನ್ನು ನಾವು ಬಳಸ್ತಾ ಇದ್ದೇವೆ. ನಾವು ನಮ್ಮ ದಿನನಿತ್ಯ ಅಗತ್ಯ ವಸ್ತು, ಸಾರಿ, ಪ್ರಕೃತಿಯೇ ಜೀವನಾಧಾರವಾಗಿದೆ. ನೋಡಿ, ನಮಗೆ ಜೀವನ ಅವಶ್ಯಕ್ಕೆ ಇವೆಲ್ಲ ಸಕಲ ಸೌಕರ್ಯಗಳು ನಾವು ಪ್ರಕೃತಿಯನ್ನು ಅವಲಂಬಿಸಿದ್ದೇವಲ್ಲ. ಈ ನೈಸರ್ಗಿಕ ಸಂಪತ್ತು ಎಲ್ಲ ಜೀವರಾಶಿಗಳನ್ನು ಮತ್ತು ತನ್ನ ಜೀವಿಗಳನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ತಾಯಿಯಂತೆ ಪೋಷಿಸುತ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಕವಿಗಳು ಹೇಳಿದ್ದಾರೆ. ಈ ಒಂದು ಪ್ರಕೃತಿ, ಈ ಒಂದು ಪರಿಸರ ಒಂದು ತಾಯಿ ಇದ್ದಂತೆ ಅಲ್ವಾ.
ಆ ತಾಯಿ ನಮಗೆ ಅಗತ್ಯವಾದ ವಸ್ತುಗಳನ್ನು, ಜೀವನಾಧಾರಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಒದಗಿಸಿಕೊಡ್ತಾ ಇದ್ದಾಳೆ. ಮಾನವರಾದ ನಾವು ನಮ್ಮ ಅಜ್ಞಾನ, ದುರಾಸೆ, ದುಂದುಗಾರಿಕೆಗೆ ಮತ್ತು ಮೋಜು ಮಸ್ತಿಗಳಿಗಾಗಿ ಇಂತಹ ಅಮೂಲ್ಯವಾದ ಪರಿಸರವನ್ನು ನಾಶಪಡಿಸಿ ಅಸಮತೋಲನ ಉಂಟು ಮಾಡ್ತಿದ್ದೀವಿ ನೋಡಿ. ಮಾನವರಾದಂಥ ನಾವು ಜ್ಞಾನಿಗಳಾದರೂ ಸಹ ಅಜ್ಞಾನಿಗಳಾಗಿ ಏನು ಮಾಡ್ತಿದ್ದೀವಿ, ಈ ಪರಿಸರವನ್ನು, ಈ ಪರಿಸರ ಪ್ರಕೃತಿಯನ್ನು ನಾಶ ಮಾಡಿ ಯಾವುದಕ್ಕೋಸ್ಕರ, ನಮ್ಮ ಮೋಜು ಮಸ್ತಿಗಾಗಿ, ನಮ್ಮ ದುಂದು ವೆಚ್ಚಗಳಿಗಾಗಿ ಈ ಪ್ರಕೃತಿಯನ್ನು ನಾಶ ಮಾಡಿ ಈ ಪ್ರಕೃತಿಯಲ್ಲಿ ಅಸಮತೋಲನ ಉಂಟು ಮಾಡ್ತಿದ್ದೀವಿ. ವಿದ್ಯಾರ್ಥಿಗಳು ಗಮನಿಸಿ, ಈ ಸುಂದರ ಭೂಮಿ, ಇಲ್ಲಿನ ಜೀವಜಲದ ವ್ಯವಸ್ಥೆ ನಾಶವಾಗಿ ನಮ್ಮ ನಾಶಕ್ಕೆ ನಾವೇ ಪರೋಕ್ಷವಾಗಿ ಕಾರಣವಾಗ್ತಿದ್ದೇವೆ. ಅಂದರೆ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ, ಈ ಜೀವಂತವಾಗಿರುವಂತಹ ಪ್ರಕೃತಿಯನ್ನು ನಾವು ನಾಶ ಮಾಡಿದರೆ ನಮ್ಮ ನಾಶಕ್ಕೆ ನಾವೇ ಪರೋಕ್ಷಕವಾಗಿ ಕಾರಣ ಆಗ್ತೀವಿ. ವಿದ್ಯಾರ್ಥಿಗಳೇ ನೋಡಿ, ಕಾಡನ್ನು ಸಾಕಷ್ಟು ಕಳೀತಾ ಇದ್ದೀವಿ ನಾವಲ್ವಾ. ಕಾಡು ಕಡಿದು 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 ಏನು ಮಾಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಕಟ್ಟಡಗಳನ್ನು, ಬಿಲ್ಡಿಂಗ್ಗಳನ್ನು, ಮನೆಗಳನ್ನು, ಕಾರ್ಖಾನೆಗಳನ್ನು ನಿರ್ಮಿಸ್ತಾ ಇದ್ದೀವಿ, ಹೌದಲ್ವಾ? ಕಾಡು ನಾಶ ಅಂದರೆ ಮಳೆ ಬರುತ್ತಾ? ಬರಲ್ಲ, ಹೌದಲ್ವಾ? ಅವಾಗೇನು ಬರಗಾಲ ಬರುತ್ತದಲ್ವಾ? ಕೆರೆಗಳನ್ನು ಮುಚ್ತಾ ಇದ್ದೀವಿ, ನದಿಗಳನ್ನು, ನದಿಯ ದಡದಲ್ಲಿ ಜಾಗಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಕೆರೆಗಳನ್ನು ಮುಚ್ಚೋದು, ಅಲ್ಲಿ ಮನೆ ಕಟ್ಟೋದು. ಒಂದು ದಿವಸ ಮಳೆ ಬಂದು ಏನಾಗುತ್ತೆ, ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಲ್ವಾ? ನದಿಯ ದಡದಲ್ಲಿ ನದಿಯ ದಡವನ್ನು ಆಕ್ರಮಿಸ್ತಾ ಇದ್ದೀವಿ ಅಲ್ವಾ? ಒಂದು ದಿನ ಜೋರಾಗಿ ನದಿ ಪ್ರವಾಹ ಉಕ್ಕಿ ಬರುತ್ತೆ, ನದಿಯ ದಡದ ತೀರದಲ್ಲಿರುವಂತಹವರು ನದಿಯಲ್ಲಿ ಕೊಚ್ಚಿಕೊಂಡು ಹೋಗ್ತಾರೆ. ಹೀಗೆ ನೋಡಿ, ನಮ್ಮ ಪರೋಕ್ಷಕವಾಗಿ ನಾವು ಪ್ರಕೃತಿಯನ್ನು ನಾಶ ಮಾಡಿ, ಸಾರಿ, ಪ್ರತ್ಯಕ್ಷವಾಗಿ ನಾವು ಪ್ರಕೃತಿಯನ್ನು ನಾಶ ಮಾಡಿ ಪರೋಕ್ಷಕವಾಗಿ ನಾವು ನಶಿಸಿ ಹೋಗ್ತಾ ಇದ್ದೀವಿ ಅಲ್ವಾ? ನಮ್ಮ ನಾಶಕ್ಕೆ ನಾವೇ ಕಾರಣ ಆಗ್ತಿದ್ದೀವಿ. ಆದ್ದರಿಂದ ಈ ಸುಂದರ ಪರಿಸರದ ಸಂರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ ಎನ್ನುವ ಸಾಮಾನ್ಯ ಅರಿವು ಎಲ್ಲರದ್ದಾಗಬೇಕು. ನೋಡಿ, ಈ ಸುಂದರವಾದಂತಹ ಈ ಪರಿಸರ ಇದೆಯಲ್ವ, ಬೆಟ್ಟ ಗುಡ್ಡ ಕಾಡು, ಸಾಕಷ್ಟು ವನ್ಯಜೀವಿಗಳು, ಮರಗಳು ಇದಾವಲ್ವಾ, ಇದೊಂದು ಸುಂದರವಾದಂತಹ ಪರಿಸರ. ಇದನ್ನ ರಕ್ಷಿಸುವ ಹೊಣೆಗಾರಿಕೆ ನಮ್ಮದಾಗಬೇಕು, ನಮ್ಮ ಜವಾಬ್ದಾರಿ ಆಗಬೇಕು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಈ ಪರಿಸರದಲ್ಲಿ ಬದುಕುವ ಹಕ್ಕು ನಮಗೆ ಮಾತ್ರ ಅಲ್ಲ, ಪ್ರಾಣಿ, ಪಕ್ಷಿ, ಗಿಡ, ಮರ, ಸಕಲ ಜೀವರಾಶಿಗೂ ಇದೆ ಎಂಬ ಅರಿವು ಅಗತ್ಯವಾಗಿದೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪ್ರಕೃತಿಯಲ್ಲಿ, ಈ ಪರಿಸರದಲ್ಲಿ ಬದುಕುವ ಹಕ್ಕು ಮನುಷ್ಯರಾದ ನಮಗೆ ಮಾತ್ರ ಅಲ್ಲ, ಸಕಲ ಜೀವಿಗಳಿಗೂ, ಭೂಮಿ ಮೇಲಿರುವಂತಹ ಸಕಲ ಕೋಟಿ ಜೀವರಾಶಿಗಳು, ಪ್ರಾಣಿ, ಪಕ್ಷಿ, ಗಿಡ, ಮರ, ಕೀಟ, ಕ್ರಿಮಿ ಕೀಟಗಳು ಎಲ್ಲವೂ ಸಹ ಹಕ್ಕಿದೆ, ಸ್ವಾತಂತ್ರ್ಯ ಇದೆ ಎನ್ನುವಂಥದ್ದು ನಮ್ಮ ಅರಿವಿಗೆ ಬರಬೇಕು. ಈ ನಿಟ್ಟಿನಲ್ಲಿ ಚಿಂತಿಸುತ್ತಾ ಕಾರ್ಯಪ್ರವೃತ್ತರಾಗಬೇಕು ಎಂಬುದು ಅನಿವಾರ್ಯತೆಯಾಗಿದೆ ಎನ್ನುವುದು ಲೇಖಕರ ಒಂದು ವೈಜ್ಞಾನಿಕವಾದಂತಹ ಮನಮುಟ್ಟುವ ಹಾಗೆ ಅವರು ಈ ಪಾಠದಲ್ಲಿ ನಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಿದ್ದಾರೆ. ಅರ್ಥ ಆಗ್ತಿದೆ ಪ್ರತಿ ವಿದ್ಯಾರ್ಥಿಗಳೇ? ಹಾಗಾದ್ರೆ ಹೋಗೋಣ, ಪ್ರವೇಶ ಪಾಠ ಪ್ರವೇಶವನ್ನು ಮಾಡೋಣ ನಾವು. ಓಕೆ, ಬನ್ನಿ ಹೋಗೋಣ. ನೀವು ಪಾಠವನ್ನು ಒಂದ್ಸಲ ಮನೆಯಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಾ ಪ್ರತಿ ವಿದ್ಯಾರ್ಥಿಗಳೇ? ಪಾಠವನ್ನು ಓದಬೇಕು, ಪಾಠವನ್ನು ಬರೀಬೇಕು. ಅರ್ಥ ಆಗ್ತಿದೆಯಾ? ಓಕೆ ಬನ್ನಿ, ಪಾಠವನ್ನು ಓದ್ತೀನಿ ಕೇಳಿ. ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿದ್ದರೆ ಇಲ್ಲವೇ ಅವುಗಳ ಮರಿಗಳಿಗೆಲ್ಲ ಬದುಕಿ ಇರುವಂತಾಗಿದ್ದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ. 5 ವರ್ಷಕ್ಕೊಮ್ಮೆ ಒಂದು ಮರಿಗೆ ಜನ್ಮ ಕೊಡುವ ಆನೆ ಸಂತತಿ ನಿರ್ಮಿತಿಯಲ್ಲಿ ಅತಿ ಮಂದಗತಿಯದು ಎಂದು ಪರಿಗಣಿಸಿದೆ. ಹೀಗಿದ್ದರೂ ಆನೆಯ ಎಲ್ಲಾ ಮರಿಗಳು ಸರಿಯಾಗಿ ಬೆಳೆದು 5 ವರ್ಷಕ್ಕೆ ಒಂದು ಮರಿಗೆ ಜನ್ಮ ಕೊಡುತ್ತಾ ಹೋದರೆ ಒಂದೇ ಶತಮಾನದಲ್ಲಿ ಜಗತ್ತೆಲ್ಲ ಆನೆಮಯವಾಗಿ ಹೋಗುತ್ತಿತ್ತು. ಪ್ರತಿಯೊಂದು ಪ್ರಾಣಿಯು ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತದೆ. ಇದರಿಂದ ಆಹಾರ ಅಚ್ಚದಾನಗಳಿಗಾಗಿ ಸ್ಪರ್ಧೆ ಏರ್ಪಡುತ್ತದೆ. ಸಾಮರ್ಥ್ಯವುಳ್ಳ ವರ್ಗ ಬದುಕಿ ಬಾಳಿದರೆ ಅಸಮರ್ಥ ಗುಂಪು ನಿರ್ನಾಮವಾಗುತ್ತದೆ. ಉದಾಹರಣೆಗೆ, ಒಂದು ಪ್ರದೇಶದಲ್ಲಿ ಕುದುರೆ, ಒಂಟೆ, ಜಿರಾಫೆಗಳು ಬದುಕುತ್ತವೆ ಎಂದಿಟ್ಟುಕೊಳ್ಳೋಣ. ಈ 3 ಪ್ರಾಣಿಗಳು ಹೆಚ್ಚು ಸಂತಾನ ನಿರ್ಮಾಣ ಮಾಡಿದ್ದರಿಂದ ಅಲ್ಲಿದ್ದ ಆಹಾರ ಕಡಿಮೆಯಾಗುತ್ತಾ ಹೋಗುತ್ತದೆ. 5-6 ಅಡಿ ಎತ್ತರದಲ್ಲಿದ್ದ ಪರ್ಣ ಅಲ್ಲಿದ್ದ ಆಹಾರ ಕಡಿಮೆಯಾಗುತ್ತಾ ಹೋಗುತ್ತದೆ. 5-6 ಅಡಿ ಎತ್ತರದಲ್ಲಿದ್ದ ಪರ್ಣಗಳು
ತೀರಿದವೆಂದರೆ ಕುದುರೆಗಳು ಹಸಿವೆಯಿಂದ ಬಳಲಿ ಸಾಯುತ್ತವೆ. ಆದರೆ ಉದ್ದ ಕೊತ್ತುಗಳುಳ್ಳ ಒಂಟೆ, ಜಿರಾಫೆ 8-10 feet ಎತ್ತರದಲ್ಲಿರುವ ಪರ್ಣಗಳನ್ನು ತಿಂದು ಬದುಕುತ್ತವೆ. ಅಲ್ಲಿಯ ಆಹಾರ ತೀರಲು ಒಂಟೆಗೂ ಉಪವಾಸ ಕಟ್ಟಿಟ್ಟದರೆ, ಆದರೆ ಜಿರಾಫೆ 12 feet ಎತ್ತರದಲ್ಲಿರುವ ಪರ್ಣ ತಿನ್ನಷ್ಟು ಉದ್ದ ಕಾಲು ಗೋಣು ಪಡೆದಿದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಕೊನೆಗೆ ಇದೇ ವರ್ಗ ಯಶಸ್ವಿಯಾಗುವುದೆಂದು ಒಂದು ಸಿದ್ಧಾಂತ. ಈ ಶತಮಾನದಲ್ಲಿ ಪ್ರಾಣಿ ಪರಿಸರಗಳ ಸಂಬಂಧ ಕುಲಂಕಿಷವಾಗಿ ಅಭ್ಯಸಿಸಿದ್ದರಿಂದ ಮಾನವನು ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬಹುದು. ನೋಡಿ ವಿದ್ಯಾರ್ಥಿಗಳು, ಇಷ್ಟಿರಲಿ, ಇದರ ಭಾವಾರ್ಥವನ್ನು ಹೇಳ್ತಾ ಹೋಗ್ತೀನಿ. ಗಮನಿಸಿ, ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿದ್ದರೆ, ಇಲ್ಲವೇ ಅವುಗಳ ಮರಿಗಳಿಗೆಲ್ಲ ಬದುಕಿ ಇರುವಂತಾಗಿದ್ದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ. ನೋಡಿ, ಈ ಭೂಮಂಡಲದಲ್ಲಿ, ಈ ಭೂಮಿಯಲ್ಲಿ ಪ್ರತಿಯೊಂದು ಪ್ರಾಣಿಗೂ ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿದರೆ, ಈಗ ಹುಟ್ಟಿರುವಂತಹ ಪ್ರತಿಯೊಂದು ಜೀವಿಗೂ ಸಂತಾನ ವೃದ್ಧಿಸಿಕೊಳ್ಳುವಂತಹ ಒಂದು ಕಾರ್ಯ ಇದೆ ಅಲ್ವಾ. ಹಾಗೆ ಎಲ್ಲ ಪ್ರಾಣಿಗಳು ತಮ್ಮ ಸಂತಾನ ಸಾಮರ್ಥ್ಯವನ್ನು ಬಳಸಿಕೊಂಡು ಅಥವಾ ಇಲ್ಲವೇ ತಮ್ಮ ಮರಿಗಳಿಗೆ ಜನ್ಮವನ್ನು ನೀಡುವ ಹಾಗಿದ್ದರೆ ಎಲ್ಲ ಪ್ರಾಣಿಗಳು ಇರುವಂತಾಗುತ್ತಿದ್ದವು. ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ. ನೋಡಿ, ಇಲ್ಲೂ ಇರುವಂತಹ ಎಲ್ಲ ಪ್ರಾಣಿಗಳು ಮರಿಗಳನ್ನ ಹುಟ್ಟಿಸ್ತಾ ಹೋಗಿದ್ರೆ ಅಥವಾ ಬೆಳೆಸ್ತಾ ಹೋಗಿದ್ರೆ ಎಲ್ಲ ಪ್ರಾಣಿಗಳಿಗೂ ಆಹಾರ ದೊರೀತಾ ಇರಲಿಲ್ಲ. 5 ವರ್ಷಕ್ಕೊಮ್ಮೆ ಒಂದು ಆನೆ, 5 ವರ್ಷಕ್ಕೊಮ್ಮೆ ಮರಿಗೆ ಜನ್ಮ ಕೊಡುವ ಆನೆ ಸಂತತಿ ನಿರ್ಮಿತಿಯಲ್ಲಿ ಅತಿ ಮಂದಗತಿ ಎಂದು ಪರಿಗಣಿಸಿದೆ. ಆನೆ 5 ವರ್ಷಕ್ಕೊಂದ್ಸಲ ಒಂದು ಮರಿಗೆ ಜನ್ಮವನ್ನು ನೀಡುತ್ತದೆ. ಹೀಗಿದ್ದರೂ ಆನೆಯ ಎಲ್ಲ ಮರಿಗಳು ಸರಿಯಾಗಿ ಬೆಳೆದು 5 ವರ್ಷಕ್ಕೆ ಒಂದು ಮರಿಗೆ ಜನ್ಮ ಕೊಡುತ್ತಾ ಹೋದರೆ, ನೋಡಿ, ಆನೆ 5 ವರ್ಷಕ್ಕೊಂದ್ಸಲ ಮರಿ ಹಾಕಿದ್ರು, ಹೀಗಿದ್ದರೂ ಸಹ ಅದು ಆನೆ ಮರಿಗಳು ಚೆನ್ನಾಗಿ ಬೆಳೀತಾ ಹೋಗ್ತಾ ಇದ್ದೇವೆ ಅಂತಿದೆಯಾ, ಮರಿಗೆ ಜನ್ಮ ಕೊಡುತ್ತಾ ಹೋದರೆ ಒಂದೇ ಶತಮಾನದಲ್ಲಿ ಜಗತ್ತೆಲ್ಲ ಆನೆಮಯವಾಗಿ ಹೋಗುತ್ತೆ. ನೋಡಿ, 5 ವರ್ಷಕ್ಕೊಂದ್ಸಲ ಆನೆ ಮರಿ ಹಾಕಿದ್ರು, ಮರಿಗಳು ಚೆನ್ನಾಗಿ ಬೆಳೆದ್ರು, ಆಹಾರ ಅದಕ್ಕೆ ಚೆನ್ನಾಗಿ ದೊರೀತಾ ಹೋದ್ರು, ಜಗತ್ತೆಲ್ಲವೂ ಆನೆಮಯ ಆಗಿದೆ. ಎಲ್ಲಿ ನೋಡಿದ್ರು ಆನೆಗಳು ಸಿಗ್ತಾ ಹೋಗ್ತಿತ್ತು ಅಲ್ವಾ. ಪ್ರತಿಯೊಂದು ಪ್ರಾಣಿಯು ಸಹ ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಸಂತಾನಾಭಿವೃದ್ಧಿ ಮಾಡುತ್ತದೆ. ನೋಡಿ, ಪ್ರತಿಯೊಂದು ಪ್ರಾಣಿಯು ತನ್ನ ಸಂತತಿ, ಈಗ ಆನೆ ಒಂದು ಸಂತತಿ ಅಲ್ವಾ, ಆನೆ ಸಂತತಿ ಬೆಳಿಬೇಕಂತ ಹೇಳಿ ತನ್ನ ವಂಶ, ತನ್ನ ವಂಶ ಬೆಳಿಬೇಕೆಂದು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಸಂತಾನಾಭಿವೃದ್ಧಿಯನ್ನ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಎಲ್ಲ ಪ್ರಾಣಿಗಳು ಜಗತ್ತಿನಲ್ಲಿ ಸಕಲ ಕೋಟಿ ಜೀವರಾಶಿಗಳಿದ್ದಾವಲ್ವ, ಕ್ರಿಮಿ ಕೀಟಗಳು ಪ್ರಾಣಿ ಪಕ್ಷಿಗಳು ಎಲ್ಲವೂ ಅವಕಾಶ ಇರುತ್ತೆ ನಮ್ಮ ಸಂತತಿ ಬೆಳಿಬೇಕು, ನಮ್ಮ ಸಂತತಿ ಉಳಿಬೇಕು ಎನ್ನುವಂತಹದ್ದು. ಹಾಗೆ ಇದರಿಂದಾಗಿ ಆಹಾರ ಅಚ್ಚಾದಾನಗಳಿಗೆ ಸ್ಪರ್ಧೆ ಏರ್ಪಡುತ್ತದೆ. ನೋಡಿ, ಎಲ್ಲ ಪ್ರಾಣಿಗಳಿಗೂ ತಮ್ಮ ಸಂತತಿಯನ್ನು ಬೆಳೆಸಿಕೊಳ್ಳುವಂತಹ ಸ್ಪರ್ಧೆ ಏರ್ಪಟ್ಟಾಗ ಅವಾಗೇನಾಗುತ್ತೆ, ಆಹಾರಗಳ ಬಟ್ಟೆಗಳಿಗೆ ಅಚ್ಚಾದಾನಂದ್ರೆ ಬಟ್ಟೆ ವಸ್ತ್ರ ಅಂತಿದೆಯಾ, ಆಹಾರ ಬಟ್ಟೆ ವಸ್ತ್ರಗಳಿಗೆ ಸ್ಪರ್ಧೆ ಏರ್ಪಡಿತು. ಬರೀ ಪ್ರಾಣಿ ಪಕ್ಷಿಗಳಿಗೆ ಅಷ್ಟೇ ಅಲ್ಲ, ತಮ್ಮ ಸಂತತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ಅಭಿಲಾಷೆ ಇರೋದು ಮನುಷ್ಯನಿಗೂ ಸಹ. ತನ್ನ ಸಂತತಿ ಬೆಳಿಬೇಕು, ತನ್ನ ವಂಶ ಬೆಳಿಬೇಕು, ತನ್ನ ಹೆಸರನ್ನು ಉಳಿಸಬೇಕು ಅಂತಹ ಒಂದು ಆಸೆ ಇರುತ್ತೆ. ಹಾಗಾಗಿ ಹೀಗೆ ಪ್ರಾಣಿಗಳ ಸಂತತಿ ಹೆಚ್ಚಾಗುತ್ತಾ ಹೋದಂತೆ, ಮನುಷ್ಯನ ಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆ ಆಹಾರ ಬಟ್ಟೆ ವಸತಿಗಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಬೇಕಾಗುತ್ತದೆ ಅಥವಾ ಸ್ಪರ್ಧೆ ಉಂಟಾಗುತ್ತದೆ ಅಂತ ಹೇಳಿ ಕವಿ ತುಂಬ ವೈಜ್ಞಾನಿಕವಾಗಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ನೆಕ್ಸ್ಟ್ ಹೋಗೋಣ. ಸಾಮರ್ಥ್ಯವುಳ್ಳ ವರ್ಗ ಬದುಕಿ ಮಾಡಿದರೆ ಅಸಮರ್ಥ ಗುಂಪು ನಿರ್ನಾಮವಾಗುತ್ತದೆ. ನೋಡಿ, ಸಾಮರ್ಥ್ಯವುಳ್ಳವಂತಹ ಪ್ರಾಣಿ ಪಕ್ಷಿಗಳು, ಶಕ್ತಿಯುತವಾದಂತಹ ಪ್ರಾಣಿ ಪಕ್ಷಿಗಳು ಬದುಕುತ್ತವೆ. ಅಸಮರ್ಥ ಅಂತ ಅಂದರೆ ದುರ್ಬಲ ಶಕ್ತಿಹೀನ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗುತ್ತೆ, ನಿರ್ಮಾಣ ಆಗುತ್ತದೆ. ಉದಾಹರಣೆಗಳು ಇದು ಗಮನಿಸಿ, ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ. ಒಂದು ಪ್ರದೇಶದಲ್ಲಿ ಕುದುರೆ, ಒಂಟೆ, ಜಿರಾಫೆಗಳು ಬದುಕುತ್ತವೆ, ಹೌದಲ್ವಾ. ಮರಳುಗಾಡಿನಲ್ಲಿ ಒಂಟೆ ವಾಸವನ್ನು ಮಾಡಿದರೆ ಕೆಲವೊಂದು ಪ್ರದೇಶಗಳಲ್ಲಿ ಕುದುರೆ ವಾಸವನ್ನು ಮಾಡುತ್ತವೆ ಎಂದಿಟ್ಟುಕೊಳ್ಳೋಣ. ಈ ಮೂರು ಪ್ರಾಣಿಗಳು ಜಿರಾಫೆ, ಕುದುರೆ, ಒಂಟೆ ಮತ್ತು ಜಿರಾಫೆ ಅಲ್ವಾ. ಮರಳುಗಾಡು ಪ್ರದೇಶಗಳಲ್ಲಿ ಒಂಟೆ ನೋಡ್ತಾ ಹೋದರೆ ನಾವು ಜಿರಾಫೆಯನ್ನು ಕಾಡಿನಲ್ಲಿ ನೋಡ್ತಾ ಹೋಗ್ತೀವಿ. ಈ ಮೂರು ಪ್ರಾಣಿಗಳು ಹೆಚ್ಚು ಸಂತಾನ ನಿರ್ಮಾಣ ಮಾಡಿದ್ದರಿಂದ ಅಲ್ಲಿದ್ದ ಆಹಾರ ಕಡಿಮೆ ಆಗುತ್ತಾ ಹೋಗುತ್ತದೆ. ನೋಡಿ, ಒಂಟೆ ಮರಳುಗಾಡಿನಲ್ಲಿ ತನ್ನ ಸಂತತಿಯನ್ನು ಅಭಿವೃದ್ಧಿಯನ್ನು ಪಡಿಸಿಕೊಳ್ಳುತ್ತೆ ಅಲ್ವಾ.
ಜಿರಾಫೆ ಕಾಡಿನಲ್ಲಿ ತನ್ನ ಸಂತತಿಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಳುತ್ತೆ. ಕುದುರೆ ಅದು ಎಲ್ಲ ಕಡೆಗೆ ಇರುತ್ತದೆ ಅಲ್ವಾ. ಈ ಮೂರು ಪ್ರಾಣಿಗಳು ಹೆಚ್ಚು ಸಂತಾನ ನಿರ್ಮಾಣ ಮಾಡಿದ್ದರಿಂದ ಅಲ್ಲಿ ಆ ಪ್ರಾಣಿಗಳು ಇರುವಂತಹ ಜಾಗದಲ್ಲಿ ಆಹಾರ ಕಡಿಮೆ ಆಗುತ್ತಾ ಹೋಗುತ್ತದೆ. ಐದಾರು ಅಡಿ ಎತ್ತರದಲ್ಲಿರುವಂತಹ ಪರ್ಣ ಅಂದರೆ ಎಲೆ, ಐದಾರು ಅಡಿ ಎತ್ತರದಲ್ಲಿರುವಂತಹ ಎಲೆಗಳನ್ನು ಆಹಾರ ಕಡಿಮೆ ಆಗುತ್ತಾ ಹೋಗುತ್ತದೆ. ಹೇಗೆ ನೋಡಿ, ಐದು ಆರು ಅಡಿ ಎತ್ತರದಲ್ಲಿದ್ದಂತಹ ಎಲೆಗಳು ತೀರಿದವೆಂದು ಕುದುರೆಗಳು ಹಸಿವೆಯಿಂದ ಬಳಲಿ ಸಾಯುತ್ತವೆ. ಯಾಕೆಂದರೆ ಕುದುರೆ ಒಂದು ಐದಾರು ಅಡಿ ಎತ್ತರ ಇರುತ್ತೆ, ಆ ಕುದುರೆಗೆ ಸಿಗುವಂತಹ ಎಲೆ ಆಹಾರಗಳನ್ನು ಎಲೆಗಳನ್ನು ತಿಂದು ಬದುಕುತ್ತೆ ಅಲ್ವಾ. ಅದೆಲ್ಲ ಕಾಲ ಎತ್ತಿದ ಕುದುರೆ ಸತ್ತೋಗುತ್ತೆ. ಆದರೆ ಉದ್ದ ಕತ್ತುಳ್ಳ ಒಂಟೆ ಮತ್ತು ಜಿರಾಫೆ ಎಂಟು ಅಡಿ ಎತ್ತರಕ್ಕೆ ಹೋಗಿರುವಂತಹ ಎಲೆಗಳನ್ನು ತಿಂದು ಬದುಕನ್ನು ನಡೆಸುತ್ತವೆ. ಅಲ್ಲಿಯೇ ಆಹಾರ ತೀರಲು ಒಂಟೆಗೂ ಉಪವಾಸ ಕಟ್ಟಿಟ್ಟಿದೆ ನೋಡಿ. ಈಗ ಒಂಟೆ ಜಿರಾಫೆ ಕುತ್ತಿಗಳು ಉದ್ದೇ ಇರುತ್ತಲ್ವಾ ಕುತ್ತಿಗೆ, ಸೊ ಅವುಗಳ ಕುತ್ತಿಗೆಗೆ ಸಿಗುವಾಗೆ ಎಂಟು ಹತ್ತು ಅಡಿ ಜಾಗದಲ್ಲಿ ಎಲೆಗಳು ಗಿಡಗಳು ಬೆಳೆದಿರುತ್ತಲ್ವಾ, ಎತ್ತರ ಹೋಗಿರುತ್ತೆ. ಹಾ, ಅಲ್ಲೆಲ್ಲ ಆಹಾರಗಳೆಲ್ಲ ತಿಂದು ಖಾಲಿಯಾದ್ರೆ ಏನಾಗುತ್ತೆ, ಹಸಿವು ಮತ್ತೆ ಸಾವು ಅವುಗಳಿಗೆ ಕಟ್ಟಿಟ್ಟದೆ. ಆದರೆ ಜಿರಾಫೆ ಹನ್ನೆರಡು ಅಡಿಗೂ ಎತ್ತರದಲ್ಲಿರುವಂತಹ ಪರ್ಣಗಳನ್ನು ತಿನ್ನುವಷ್ಟು ಉದ್ದ ಕಾಲು ಮತ್ತೆ ಗೋಣು ಕುತ್ತಿಗೆ ಇದೆ. ಹೌದಲ್ವಾ, ಹತ್ತು ಅಡಿ ಹದಿನೈದು ಅಡಿ ಹನ್ನೆರಡು ಅಡಿ ಎತ್ತರಕ್ಕೆ ಹೋಗಿರುವಂತಹ ಗಿಡಗಳ ಎಲೆಗಳನ್ನು ತಿನ್ನುವಂತಹ ಸಾಮರ್ಥ್ಯ ಜಿರಾಫೆಗೆ ಇದೆ ಅಲ್ವಾ. ಅದಕ್ಕೆ ಎತ್ತರವಾದಂತಹ ಕಾಲಿದೆ ಮತ್ತೆ ಉದ್ದವಾದಂತಹ ಕುತ್ತಿಗೆ ಇದೆ. ಆಹಾರ ಗೋಣು ಪಡೆದಿದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಕೊನೆಗೆ ಇದೇ ವರ್ಗ ಯಶಸ್ವಿಯಾಗುವುದೆಂದು ಒಂದು ಸಿದ್ಧಾಂತ ನೋಡಿ. ಒಂದು ಈ ಸಿದ್ಧಾಂತದಲ್ಲಿ ಏನ್ ಹೇಳ್ತಿದ್ದಾರೆ, ಆ ಪ್ರಾಣಿಗಳಿಗೆ ಕುತ್ತಿಗೆಗಳಿಗೆ ಸಿಗುವ ಹಾಗೆ ಆಹಾರಗಳನ್ನ ಅವುಗಳು ತಿಂತಾ ಹೋದಾಗ ಅವುಗಳ ಹಸಿವು ಮತ್ತೆ ನಾಶ ಕಟ್ಟಿಟ್ಟ ಬುದ್ಧಿ. ಆದರೆ ಹಾಗಾಗಿಲ್ಲ ಅಲ್ವಾ. ಜಿರಾಫೆನೆ ಬಗ್ಗಿ ತಿನ್ನುವುದರಿಂದ ಜಿರಾಫೆನೆ ಬಗ್ಗಿ ಆಹಾರಗಳು ಎಲೆಗಳನ್ನು ತಿನ್ನುತ್ತಾ ಹೋದರೆ ಒಂಟೆ ಮತ್ತೆ ಕುದುರೆಗಳಿಗೆ ಆಹಾರ ದೊರೀತಾ ಇರಲಿಲ್ಲ ಅಲ್ವಾ. ಅಥವಾ ಕುದುರೆನೇ ಹಾರಿ ಅಲ್ಲಿ ಹನ್ನೆರಡು ಅಥವಾ ಹದಿನೈದು ಅಡಿ ಎತ್ತರದಲ್ಲಿರುವಂತಹ ಎಲೆಗಳನ್ನು ತಿಂದು ಬದುಕಿದ್ರೆ ಜಿರಾಫೆಗೆ ಆಹಾರ ದೊರೆತಿರಲಿಲ್ಲ ಅಲ್ವಾ. ಸೊ ಹೀಗೆ ಇವರ ಮಧ್ಯೆ ಆಹಾರದ ಸ್ಪರ್ಧೆ ಉಂಟಾಗಿಲ್ಲ ಮತ್ತೆ ಆಹಾರದ ಸಮಸ್ಯೆ ಉಂಟಾಗಿಲ್ಲ ಅಂತೇಳಿ ಒಂದು ಸಿದ್ಧಾಂತ ಹೇಳ್ತದೆ. ಈ ಶತಮಾನದಲ್ಲಿ ಪ್ರಾಣಿ ಪರಿಸರಗಳ ಸಂಬಂಧ ಕುಲಂಕುಷವಾಗಿ ಅಭ್ಯಸಿಸುವುದರಿಂದ ಮಾನವನು ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬಹುದು. ಈ ಶತಮಾನದಲ್ಲಿ ಪ್ರಾಣಿ ಪರಿಸರದ ಸಂಬಂಧದ ಕುಲಂಕುಷವಾಗಿ ಅಭ್ಯಸಿಸಿದರೆ, ಅವನು ಪ್ರಾಣಿಗಳ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಆತ ನಡೆಸಿದರೆ ಮಾನವ ಅದರ ಸಂಪೂರ್ಣ ಲಾಭವನ್ನು ಆತ ಪಡೆದುಕೊಳ್ಳಬಲ್ಲ, ಪ್ರಾಣಿಗಳನ್ನು ಬಳಸಿಕೊಳ್ಳಬಲ್ಲ, ಮತ್ತು ಈ ಪರಿಸರವನ್ನು ಆತ ಸೂಕ್ಷ್ಮವಾಗಿ ಬಳಸಿಕೊಳ್ಳಬಲ್ಲ ಅಂತ ಹೇಳ್ತಾ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಇಷ್ಟಿರಲಿ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ನಿಮಗೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಮಗೆ ವಾಟ್ಸಪ್ ಸಂದೇಶವನ್ನು ಕಳಿಸಬಹುದು. ಥ್ಯಾಂಕ್ ಯು.